ಇವತ್ತು ಯಾರು PWD NHIA ಹಾಗೂ ನ್ಯಾಷನಲ್ ಹೈವೇ ಇವರ ಉನ್ನತ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲ ಅಧಿಕ ಸಭೆ ಕರೆಸಿಕೊಂಡು ಅವರವರ ವ್ಯಾಪ್ತಿಯ ಕೆಲಸವನ್ನು ಅವರವ್ರು ಮಾಡಬೇಕು. ಇವತ್ತು ನಮಗೆ NHIA ಹೈಯೆಸ್ಟ್ ಪ್ರಾಬ್ಲಮ್ ಮೂಡುಬಿದ್ದೆ ರಸ್ತೆ ಅಲ್ಲಿ ಕೆತ್ತಿಕಲ್ಲ ಇವತ್ತು ಡ್ಯಾಮೇಜ್ ಆಗಿದೆ, ಅದು ಪಕ್ಕದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದೊಂದೇ ಅದಕ್ಕೆ ಡೆವಲಪ್ಮೆಂಟ್ ಕೆಲಸ ಮಾಡುವಾಗ ಅಲ್ಲಿ ಇವತ್ತು ಹೊಂಡ ಬಿದ್ದು ಅದನ್ನು ರೆಕ್ಟಿಫೈ ಮಾಡೋ ಪರಿಸ್ಥಿತಿ ಇಲ್ಲ. ನೀವು ಮಂಗಳೂರು ನಿಮ್ಮನಂತರ ಈಗ ಮೊನ್ನೆ ಮಾತಾಡಿದಂಥದ್ದೇ ಅವ್ರು ರೆಕ್ಟಿಫೈ. ಈಗ ತಲಪಾಡಿ ರೋಡ್ ಸ್ವಲ್ಪ ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಬಂಟ್ವಾಳ ರೋಡ್ನಲ್ಲಿ ನೀರು ನಿಂತು ವೆರಿ ಡೇಂಜರಸ್. ಪ್ರತಿ ಸಲ ಕೂಡ ಅಲ್ಲಿ ದೊಡ್ಡ ಹೊಂಡ ಇದೆ ಅಡಿಯಲ್ಲಿ, ಸಣ್ಣ ಸಣ್ಣ ಕಾರುಗಳು ಮಾರುತಿ 800 ಎಲ್ಲ ಅಲ್ಲಿ ಸ್ಟಕ್ ಆಗೋದು ಮಾತ್ರ ಅಲ್ಲ, ಈ ಕಾರ್ ಯೂಸ್ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಕೂಡ ಈ ಸೋಷಿಯಲ್ ಪ್ರಾಬ್ಲಮ್, ಬುದ್ಧಿವಂತರಿಂದ ಆಗುವಂಥ ಸಮಸ್ಯೆ ಆಗಿದೆ. ಇದೆಲ್ಲ ಕೂಡ ನಮಗೆ ಇದು ಕಲಿತವರು ಕಲಿಯದೇ ಇರೋದಲ್ಲ, ಹಿಂಗೆ ಇಂಜಿನಿಯರಿಂಗ್ ಕಲಿತವರು ಅವ್ರು ಜಸ್ಟ್ ಅದರ ಬಗ್ಗೆ ಸ್ವಲ್ಪ ಕಾಲ್ಡ್ ಇದನ್ನು ಅವ್ರಿಗೆ ಇನ್ಸ್ಪೆಕ್ಷನ್ಗೆ ಶಿರಾಡಿ ಘಾಟಿ ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕು. ಅಂಥ ಕಾಲ್ ಶಿರಾಡಿ ಚಾರ್ಮಾಡಿ ಕೆತ್ತಿಕಲ್ ನೋಡಿ, ಯಾವುದೇ ಮಂಗಳೂರಿನ ಕಡೆ ಬಂದು ತೀರ್ಮಾದ್ರೆ ಅದು ಮಡಿಕೇರಿ ಸಿ ಇದು ರಸ್ತೆಗಳು ಮಡಿಕೇರಿ ಹಾಸನ ಮತ್ತು ನಮ್ಮ ಚಿಕ್ಕಮಗಳೂರು ಕೊಡಗು ನಾಲ್ಕು ಜಿಲ್ಲೆ ವ್ಯಾಪ್ತಿಗಿದೆ. ಪರಸ್ಪರ ಕೋಆರ್ಡಿನೇಷನ್ ಇರಬೇಕು ನಾಲ್ಕು ಜಿಲ್ಲೆ ಮಟ್ಟದಲ್ಲಿ ಕೂಡ. ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗೋದಾದರೆ ಈ ಮೂರು ಜಿಲ್ಲೆಯವರು ಕೂಡ ಮಾಹಿತಿ ಬರಬೇಕು. ಮಂಗಳೂರಿಂದ ಬಂದಾಗೋದಾದರೆ ಈ ಮೂರವರಿಗೆ ಮಾಹಿತಿ ಬೇಕು, ಅಲ್ಲಿಂದ ಬಂದ ನಮ್ಮವರು ಕೂಡ ಮಾಹಿತಿ. ಒಂದು ಎರಡನೇದು, ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜರಿತದೆ ಅಂತ ಹೇಳಿದೆ ನಾನು, ಸ್ವಾಭಾವಿಕ ಗುಡ್ಡಗಾಡು ಮತ್ತು ಇದೆಲ್ಲ. ಆ ಸ್ವಲ್ಪ ಜರಿದ ತಕ್ಷಣ ಇಡೀ ರಸ್ತೆಯಲ್ಲಿ ಬಂದು ಮಾಡೋದಲ್ಲ. ನಾವೇ ನಾನು ಹೇಳಿದೆ ನಮ್ಮ ಸೈನಿಕರಿಗೆ ನಾವು ಟ್ರೈನ್ ಮಾಡ್ತೇವೆ, ಯಾಕೆ ಯುದ್ಧ ಆಗೋ ಫೈಟ್ ಮಾಡಬೇಕಂತೇಳಿ. ಇವರು ಕೂಡ ಹೇಗಿದೆ ಟ್ರೈನ್ಡ್ ಈ ಕೆಲಸ ಆಗುವಂತ ಕೆಲಸ ಮಾಡಬೇಕು. ಇದು ಯುದ್ಧ ಬರುವಾಗ ಬಾಗಿಲಾಗಿ ಮನೇಲಿ ಕೂತ್ಕೊಂಡ್ರೆ ಆಗ್ಬೋದು, ಬಂದ್ ಮಾಡ್ಲಿಕ್ಕೆ ಯಾರು ಕೂಡ ಮಾಡ್ಬೋದು. ಬಂದ್ ಮಾಡಿದ ಸಮಸ್ಯೆಗೆ ಪರಿಹಾರ ಅಲ್ಲ. ಅಂಥ ಅಗತ್ಯತೆ ಇದ್ದರೆ ಡೇಂಜರ್ಸ್ ಇದ್ದರೆ ನಾಲ್ಕು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಚರ್ಚೆ ಮಾಡಿಕೊಂಡು ದೆನ್ ದೇ ಔಟ್ ಕ್ಲೋಸ್. ಇಲ್ಲದಿದ್ದರೆ ಮಣ್ಣು ಜರದ ತಕ್ಷಣ ಕ್ಲೀನ್ ಮಾಡಬೇಕು, ಅದಕ್ಕೆ ಟೀಮ್ ಇಡಬೇಕು. ಒಂದು ಎವ್ರಿ 10 ಕಿಲೋಮೀಟರ್ಸ್ ಅಲ್ಲಿ ಟೀಮ್ ಇಡಬೇಕು. ಮಣ್ಣು ಜರದ ಮಣ್ಣು ಜರದ ತಕ್ಷಣ ಕ್ಲಿಯರ್ ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ವಹಿಸಿಕೊಳ್ಬೇಕು, ಅದನ್ನು ವೆಹಿಕಲ್ ಹೋಗಬೇಕು. ಇದನ್ನು 2-3 ಮಂತ್ಸ್ ಬರೀ ನಿಕಟವಾಗಿ ಮಾನಿಟರ್ ಮಾಡಿಕೊಂಡು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು. ದಟ್ ಇಸ್ ವಾಟ್ ವಿ ಆರ್ ಗಿವನ್. ಸೊ ಇವತ್ತು ಅವ್ರು ಶಿರಾಡಿ ಚಾರ್ ಮಾಡಿ ಮತ್ತೆ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಈಗ ಅದೇ ಅಲ್ಲ, ಈಗ ಕೆತ್ತಿಗಳಿಗೆ ಸಂಬಂಧಪಟ್ಟಾಗೆ ಹಿಂದೆ ಕೂಡ ಒಮ್ಮೆ ಕಂಪ್ಲೀಟ್ ಆಗಿ ಒಂದು ಬಿರುಕು ಬಿಟ್ಟು ಬಲ ಸಮಸ್ಯೆ ಆಗಿತ್ತು. NIT ಅವರು ಸ್ಟಡಿ ಮಾಡಿ ಮತ್ತು ಒಂದು ಹಂತಕ್ಕೆ ಇವತ್ತು ಅದು ನಿಂತಿದೆ, ಜರಿದಿದೆ. ಅದು ಮಂಗಳೂರಲ್ಲಿ ಮದು ಜರಿಯುವುದಿಲ್ಲ, ಗುಡ್ಡಗಾಡಿ ಎಲ್ಲಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಜರಿತದೆ. ಅದು ಹೇಗೆ ಅದನ್ನು ನಾವು ಇದ್ದ ಜರ್ದಾಗ ಅದನ್ನು ಬಗೆಹರಿಸೋದು ಹೇಗೆ ಮತ್ತು ಮುಂದಿನ ಏನದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೋದು, ಅದಕ್ಕೆ ಇವತ್ತು ರಿಸರ್ಚ್ ಮಾಡಬೇಕಾಗ್ತದೆ, ಕ್ರಮ ಕೈಗೊಳ್ಬೇಕಾಗ್ತದೆ. ಅದಕ್ಕಾಗಿ ಕೂಡ ಅಲ್ಲಿ ಕೂಡ ಇನ್ಸ್ಪೆಕ್ಷನ್ ಮಾಡ್ತಾರೆ, ಚಾರ್ಮಾಡಿ ಕೂಡ ಹೋಗ್ತಾರೆ, ಶಿರಾಡಿ ಕೂಡ ಇವತ್ತು ಹೋಗ್ತಾರೆ. ಅದರ ಮಧ್ಯೆ ಸಣ್ಣ ಪುಟ್ಟ ಜರ್ದ ಭಾಗ ಅಂತ ನೋಡಿಕೊಂಡು ಒಂದು ಇದು ಸೆಕ್ರೆಟರಿ ಅವರು ಉಮಾಶಂಕರ್ ಮತ್ತು DC ಅವರಿದ್ದಾರೆ, SP ಅವರು ಮತ್ತು ಅಲ್ಲ ಮತ್ತು NH ಅಧಿಕಾರಿಗಳು ಮತ್ತು ನಮ್ಮ PWD ಅಧಿಕಾರಿಗಳೆಲ್ಲ ಕೂಡ. ಯಾವುದು ಅಲ್ಲ ಸುರಂಗ ಮಾಡಬೇಕು ಬೇಡಿಕೆ ಚರ್ಚೆ ಪ್ಲ್ಯಾನಲ್ಲಿ ಇತ್ತು. ಮತ್ತು ಹೇಗೆ ರೈಲ್ವೆ ಲೈನ್ ಇದೆ, NOC ರೈಲ್ವೆಯಿಂದ NOC ಬರಬೇಕು, ಫಾರೆಸ್ಟಿಂದ ಕ್ಲಿಯರೆನ್ಸ್ ಬರಬೇಕು, ಆಲ್ ಸಹ ಟೆಕ್ನಿಕಲ್ ಇಶ್ಯೂಸ್ ಆದೇ. ಈಗ ನಮಗೆ ಅಲ್ಲಿ ಆಗಬೇಕಾದ ಯಾವುದಂತ ಹೇಳಿದರೆ ಎಲ್ಲಿ ಒಂದು ಹಂತದ ನಮ್ಮ ಮಾರ್ನಬೈಲಿಂದ ಸಕಲೇಶ್ಪುರ ತನಕ ಇವತ್ತು ನಮ್ಮದು ಆ ಒಂದು ಸ್ಟ್ರೆಚ್ಚಲ್ಲಿ ಕೆಲಸ ಆಗಲಿಲ್ಲ, ಅದನ್ನು ತಕ್ಷಣ ಕೆಲಸ ಮಾಡಬೇಕು.
ಫ್ರೀ ಫ್ಲೋ ಆಫ್ ದಿ ವೆಹಿಕಲ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಎರಡನೇದು ಕೆಲವೊಂದು ಕಡೆ ಜರಿತದೆ ಇದರಲ್ಲಿ, ಅಂಥ ಪ್ರತಿ ವರ್ಷ ಕೂಡ ಅಂಥ ಸ್ಪಾಟ್ ಇದ್ದರೆ ಅದನ್ನು ನಾವು ನೆಕ್ಸ್ಟ್ ಇಯರ್ ಜರಿಯೋದ ರೀತಿ ಏನಾಗಿ ಕಟ್ಟಿಂಗ್ ಮಾಡಬೇಕು, ಏನು ಮಾಡೋದು ಈಗಲೇ ಅದನ್ನು ಮಾಡಬೇಕು ಆ ಇದರಲ್ಲಿ. ಥರ್ಡ್, ಪ್ರತಿ ಸಲ ಜರಿಲಿಕ್ಕೆ ಅದು ಮಣ್ಣಿದ್ದು ಪ್ರಾಬ್ಲಮ್, ಅದು ಗುಡ್ಡೆ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ನಮ್ಮದೇ. ನಾವಲ್ಲಿ ಮೇಲೆ ಬೀಳುವಂಥ ನೀರನ್ನು ಯಾಕಡೆ ಡೈವರ್ಟ್ ಮಾಡಿ ಕೊಡಬೇಕಂತೇಳಿ ನಾವು ಅದನ್ನು ನೋಡದೇ ಇಲ್ಲ. ಸಿ, ಎಲ್ಲ ಒಂದು ಟಾಪ್ ಆಫ್ ದ ಹಿಲ್ ಒಂದು ಗುಡ್ಡೆ ಇರ್ತದೆ, ಅಲ್ಲಿಗೆ ನೀರು ಬೀಳ್ತದೆ. ಫಾರ್ ಎಕ್ಸಾಂಪಲ್, ನೀರು ಬಿದ್ದರೆ ಎಲ್ಲಿ ನೀರು ಕಲೆಕ್ಟ್ ಆಗುತ್ತೆ ಅಲ್ಲಿಂದಲೇ ನಾವು ಒಂದು ಡ್ರೈನ್ ಥರ ಮಾಡಿ ಎಲ್ಲ ನೀರುಗಳು ಒಂದೇ ಕಡೆಯಿಂದ ಬಂದು ಕೆಳಗೆ ಬಂದು ಸೇರುವಾಗೆ ಮಾಡಿದರೆ ಅದು ಒಂದೇ ಇದರಲ್ಲಿ ಆ ಒಂದು ಸಿಮೆಂಟ್ ಡ್ರೈನಲ್ಲಿ ಬಂದು ಕೆಳಗೆ ಮುಡ್ತದೆ, ಆಗ ಈ ಮಣ್ಣಿಗೇನು ಡ್ಯಾಮೇಜ್ ಆಗೋದಿಲ್ಲ. ಯೂಶಲಿ ಈಗ ಏನಾಗ್ತದೆ, ನೀರು ಬಂದಾಗ ಡೈರೆಕ್ಟ್ ಮೇಲೆ ಬೀಳೋದು, ಅದು ಮಣ್ಣು ಎಲ್ದು 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 ಎಲ್ಲಿ ಅದೊಂದು ಕಡೆ ಕಲೆಕ್ಟ್ ಆಗಿ 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 ವೆಯ್ಟ್ ಫೋರ್ಸ್ ಅದರ ಇದು ಓಪನ್ ಔಟ್. ಈ ಮಣ್ಣಿಗೆ ಕೂಡ ಅದರೊಂದು ಶಕ್ತಿ ಇದೆ ಅಲ್ಲ, ಪ್ರತಿಯೊಬ್ಬರಿಗೂ ಅದರದೊಂದು ಕೆಪಾಸಿಟಿ ಅಂತ ಇದೆ. ಅಲ್ಲ ಅಲ್ಲ, ಹಿಂದೆ ಇತ್ತು ನೋಡಿ, ಅಲ್ಲ ಅಲ್ಲ, ಅದು ನಿಮಗೆ ಮಾತ್ರ ಗೊತ್ತು ಐದಾರು ವರ್ಷಗಳಂತೇಳಿ. ನಾನೀಗ ಸಣ್ಣದಿರು ಯಾಕಂತ ಹೇಳಿದರೆ, ಯಾಕೆಂತ ಹೇಳಿದರೆ ಮಂಗಳೂರು ಟು ಹಾಸನ ರೈಲ್ವೆ ನನ್ನ ತಾಯಿ ತಂದೆಯವರು ಮಾಡಿದ್ದು. ಎಂಟ ರೈಲ್ವೆ ಲೈನ್ ಇನ್ಕ್ಲೂಡಿಂಗ್ ವಿತ್ ಇನ್ ದಿ ಟನಲ್ ಕಾಂಟ್ರಾಕ್ಟರ್. ಈ ನಿಮ್ಮ ಪಟೀಲ್ ಅಂಡರ್ ಪಾಸ್ ಓಲ್ಡ್ ಇದೆ, ಈಗ ಹೊಸದಾಗಿ ಕಾಂಕ್ರೀಟ್ ಮಾಡಿದೆ, ಅದು ಓಲ್ಡ್ ಕಟ್ಟಿಂಗ್ ಎಲ್ಲ ಅವ್ರದ್ದೆ, ಅದಕ್ಕೆ ಕಡಬಕ್ಕರ್ ಕಟ್ಟಿಂಗ್ ಇದ್ದವರು ಇದರಲ್ಲಿ. ಮಂಗಳೂರು ಟು ಹಾಸನ ಎಂಟೈರ್ ರೈಲ್ವೆ ಲೈನ್ ಅವ್ರು ಮಾಡಿದ್ರು. ನಮ್ಮ ಜೀಪ್ ಎಲ್ಲ ಪಲ್ಟಿಯಾಗಿ, ಐ ವಾಸ್ ವೆರಿ ಸ್ಮಾಲ್, ಘಾಟಲ್ಲಿ ಪಲ್ಟಿಯಾಗಿತ್ತು ಕೆಳಗಡೆ, ಅವರು ಸ್ಟಾಫ್ನವ್ರು ಇವರೆಲ್ಲ ಆಗ ಹೋಗ್ತಿದ್ದೆ. ಹಾಸನ ರೈಲ್ವೆ ಟನಲ್ ಆಗುವಾಗ ಆ ಕೆಲಸ ಆಗುವಾಗ ನಾನು ಹೋಗ್ತಿದ್ದೆ ಇಲ್ಲಿ ಬ್ಲಾಸ್ಟ್ ಮಾಡಿ ಅವರ ಈಗ ಟನಲ್ ಸಿಗ್ತದಲ್ಲ ಅದನ್ನು ಕಟ್ಟುವಾಗ. ಯಾವುದು ಅಲ್ಲ, ಅವ್ರು ಆಗಾಗಿ ಮೀಟಿಂಗ್ ಮಾಡ್ತಿದ್ದಾರೆ, ಬಟ್ ಈಗ ಅವರು ಸೆಕ್ರೆಟರಿ ಬಂದಾಗ ನಮಗೆ ಅವರು ಸಿ ಎವ್ರಿಥಿಂಗ್ ಅಲ್ಲ, ತಗೊಂಡು ಅವ್ರು ರಿಪೋರ್ಟ್ ಕೊಟ್ಟಿದ್ದು ಮಾಡಬೇಕು. ಮತ್ತು ನಮಗೆ ಗ್ರ್ಯಾಂಡ್ ಕೊಡೋಕ್ರು, ನಾನು ಹೇಳಿದ್ದೇನೆ ನಮಗೆ ಬೇರೆ ಜಿಲ್ಲೆಯಾಗೆ ಅವ್ರಿಗೆ ಒಂದೇ ಟೈಪ್ ಗ್ರ್ಯಾಂಡ್ ಕೊಡೋದು, ನಮಗೆ ಜಿಲ್ಲೆಗೆ ಒಂದೇ ಟೈಪ್ ಗ್ರ್ಯಾಂಡ್ ಕೊಟ್ಟರೆ ಆಗೋದಿಲ್ಲ. ಯಾಕೆ ನಮ್ಮೊಂದು ರಸ್ತೆ ಮಾಡಬೇಕಾದ್ರೆ ಗುಡ್ಡ ಕಟ್ತ ವೇಟ್ ಕಟ್ ಡೌನು ಮಣ್ಣು ಫಿಲ್ ಮಾಡಬೇಕು, ಎಲ್ಲಿ ನಾವು ಕಟ್ ಮಾಡಿದ ಅಲ್ಲಿ ನಾವು ಸೈಡ್ ಕಟ್ಟಿ ಕೊಡಬೇಕು. ಈಗೇನಾಗ್ತದೆ, ಗ್ರ್ಯಾಂಡ್ ಇಲ್ಲದ ಕಾರಣ ಕಟ್ ಮಾಡ್ತಾರೆ, ಎಲ್ಲಿ ಕೂಡ ಪ್ರೊಟೆಕ್ಷನ್ ಅಂದರೆ ಸ್ವಲ್ಪ ಮಟ್ಟು ಮಾಡೋದಿಲ್ಲ, ನೆಕ್ಸ್ಟ್ ಮಳೆಗಾಲಕ್ಕೆ ಜರ್ದು ಬೀಳ್ತದೆ. ಯಾಕೆ ನೀವು ಬೇರೆ ನಾರ್ತ್ ಕರ್ನಾಟಕ ನೋಡಿದರೆ ಬರೀ ಸ್ಟ್ರೈಟ್ ರಸ್ತೆ ಅಲ್ಲದೆ ಮತ್ತು ಆ ಕಡೆಗೆ ಬೇಕಾದಷ್ಟು ಪ್ಯಾಡಿ ಫೀಲ್ಡ್ಸ್ ಮತ್ತು ಜಾಗ ಇದೆ, ಅಲ್ಲಿ ಎಲ್ಲಿಯೂ ಕೂಡ ಅವರು ಸೈಡ್ ಕಟ್ಟಬೇಕಂತಿಲ್ಲ. ಅದನ್ನೇ ನೋಡಿಕೊಂಡು ಇವರು ಇಲ್ಲಿಗೆ ಗ್ರ್ಯಾಂಡ್ ಬಿಡುಗಡೆ ಮಾಡಿದರೆ ಅದಾಗ, ಸೊ ಈ ಎಸ್ ಎಚ್ ಡಿ ಪಿ ಇಲ್ಲಿ ಬೇರೆ ಗ್ರ್ಯಾಂಡ್ ಇರಲಿ, ಈ ರಸ್ತೆ ಜೊತೆಯಲ್ಲಿ ಪ್ರೊಟೆಕ್ಷನ್ ವಾಲಿಗೆ ಅಂತೇಳಿ ಅವರು ಕೆಲಸ ಮಾಡುವಾಗಲೇ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕು. ಆಗೇನಾಗ್ತದೆ, ಒಂದು ಪ್ರೊಟೆಕ್ಷನ್ ಇರ್ತದೆ. ಒಮ್ಮೆ ರಸ್ತೆ ಹೋದ ಮಾಡಿ ಹೋದ ನಂತರ ಅದನ್ನು ಕಟ್ಟಲಿಕ್ಕೆ ಬರುವುದು ಕೂಡ ಇಲ್ಲ, ಅದು ಜರ್ದಾಗಲೇ ಮತ್ತೆ ಬರುವುದು. ನಾರ್ತ್ ಈಸ್ಟ್ ಮಾಡೆಲ್, ನಾರ್ತ್ ಇಂಡಿಯಾದ ನಾರ್ತ್ ಈಸ್ಟ್ನಲ್ಲಿ ವಿ ಹ್ಯಾವ್ ಟು ಕಾಪಿ ದಟ್ ಮಾಡೆಲ್. ನಾವು ಈಗ ಅಧಿವೇಶನ ಕರೆದಂಥ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆ ಇತ್ತು ಮಾಧ್ಯಮದಲ್ಲಿ, ಜನರ ಮಧ್ಯೆ ಎಲ್ಲ. ಇದು ಒಂದು ದಿವಸ ನಡೀತದ, ಎರಡು ದಿವಸ ನಡೀತದಂತೇಳಿ ಭಾಳ ಚರ್ಚೆ. ಅದರ ಮುಂಚೆ ಇದು ಹಾಗೆ ಆಗ್ತದೆ ಹೀಗೆ ಆಗ್ತದೆ. ಅಲ್ಲೇ ಇವತ್ತು 9 ದಿವಸದಲ್ಲಿ 8 ದಿವಸ ಅಧಿವೇಶನ ನಡೆದಿದೆ. ಒಂದು ಎರಡನೇದು ಮಳೆಗಾಲ ಮತ್ತು ಅತಿವೃಷ್ಟಿ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದು ಸರ್ಕಾರ ಕೂಡ ಉತ್ತರ ಕೊಟ್ಟಿದೆ. ಸುಮಾರು 60-70 ಕಾಲಿಂಗ್ ಅಟೆನ್ಷನ್ಸ್ ಕೂಡ ಇವತ್ತು ಚರ್ಚೆ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದೇನೆ. ಆಯಿತು, ಚರ್ಚೆ ಆಗಿದೆ. ಅದು ಬೇರೆ ಬೇರೆ ಸಮಸ್ಯೆಗಳು, ಕ್ವಶನ್ ಅವರ್ ಕೂಡ ಇವತ್ತು ಒಂದೆರಡು ದಿವಸ ಬಿಟ್ಟು ಬೇರೆಲ್ಲ ದಿವಸ ಕೂಡ ಇವತ್ತು ಚರ್ಚೆ ಆಗಿದೆ.
ಕೆಲವೊಂದು ಕಾಲಿಂಗ್ ಝೀರೋ ಅವರ್ ಅಲ್ಲಿ ಕೂಡ ಇವತ್ತು ಚರ್ಚೆ ಆಗಿದೆ. 69 ಕೂಡ ಒಂದು ವಿಷಯ ಚರ್ಚೆ ಆಗಿದೆ. ಇದೆಲ್ಲ ಕೂಡ ಸಾರ್ವಜನಿಕವಾಗಿ ಮಾತು ಉಲ್ಲಂತ ಜನರ ಸಮಸ್ಯೆಯನ್ನು ಚರ್ಚೆ ಆದಂತು ಹೆಚ್ಚಿನ ಮಟ್ಟಿನ ಆಗಲಿಲ್ಲ ಅಂತೇಳಿ ಎಂಬ ವಿಷಯ ನನಗೆ ಖಂಡಿತವಾಗಿಯೂ ಇದೆ. ಯಾಕಂತ ಹೇಳಿದರೆ 3 ತಿಂಗಳಿಗೆ ನಾವು ಒಮ್ಮೆ ಅಧಿವೇಶನ ಕರಿತೇವೆ. 3 ತಿಂಗಳಿಗೆ ಒಮ್ಮೆ ಅಧಿವೇಶನ ಕರೆಯುವಾಗ ಜನರ ಬಹಳಷ್ಟು ಸಮಸ್ಯೆಗಳಿದೆ, ಊರಿನ ಬಹಳಷ್ಟು ಸಮಸ್ಯೆಗಳಿದೆ. ಹಿಂದೆ ಸರ್ಕಾರ ಏನು ಹೇಳಿತ್ತು ಅದನ್ನೀಗ ಮಾಡಿಸ್ಕೊಳ್ಳಿಕ್ಕೆ ಬೇಕಾಗುವಂಥ ಯಾವುದು ಆಗಲಿಲ್ಲ, ಅದರ ಬಗ್ಗೆ